ಈಗ ನಿಮ್ಮ ಕ್ಷೇತ್ರಕ್ಕೆ ಬರ್ತೀನಿ ನಾನು ಚಿಕ್ಕಬಳ್ಳಾಪುರಕ್ಕೆ ಬರ್ತೀನಿ ಚಿಕ್ಕಬಳ್ಳಾಪುರದ ಜನತೆ ಒಬ್ಬ ಹೈಲಿ ಎಜುಕೇಟೆಡ್ ಡಾಕ್ಟರ್ ಅನ್ನು ಚುನಾಯಿಸಿ ವಿಧಾನಸಭೆಗೆ ಕಳಿಸ್ತಾರೆ ಸೊ ಯು ಹ್ಯಾಡ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಕೋವಿಡ್ ಬರುತ್ತೆ ನೀವು ಆರೋಗ್ಯ ಮಂತ್ರಿಗಳೇ ಆಗಿರ್ತೀರಿ ಚಿಕ್ಕಬಳ್ಳಾಪುರದ ಡೆವಲಪ್ಮೆಂಟ್ಗಳು ಬಂದಾಗ ನಿಮ್ಮ ಕೊಡುಗೆ ಏನು ಈಸರದ ಕೊಡುಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತಂದ್ರೆ ಒಂದು ಬ್ರ್ಯಾಂಡ್ ಮಾಡಬೇಕು ಅದಕ್ಕೆ ಏನು ಮಾಡಬೇಕು ಮೊದಲನೇ ಅವಧಿಯಲ್ಲಿ ನಾನು ಮೊದಲು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತೆ ರಸ್ತೆ ಚರಂಡಿ ವ್ಯವಸ್ಥೆ ಬಡವರ ಕಾಲೋನಿಗಳಲ್ಲಿ ಕಾಂಕ್ರೀಟ್ ರಸ್ತೆಗಳು ಬಡವರಿಗೆ ಮನೆಗಳು ಯೋಗ್ಯವಾಗಿರತಕ್ಕಂತ ಮನೆಗಳ ನಿರ್ಮಾಣ ಇದೆಲ್ಲವೂ ಕೂಡ ಮೊದಲನೇ ಅವಧಿಯಲ್ಲಿ ಇದನ್ನು ಮಾಡ್ತಾ ಮಾಡ್ತಾ ನೀರಾವರಿ ಯೋಜನೆ ಎಚ್ಎನ್ ವ್ಯಾಲಿಯಿಂದ 1400 ಕೋಟಿ ರೂಪಾಯಿ ಯೋಜನೆಯನ್ನು ಮಂಜೂರು ಮಾಡಿಸಿ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೇವಲ 2 ವರ್ಷದಲ್ಲಿ ನಮ್ಮೆಲ್ಲ ಕೆರೆಗಳಿಗೂ ಕೂಡ ನೀರು ತರುವಂಥ ಕೆಲಸ ಮಾಡಿದೆ ಇವತ್ತು ಏನು ಬರಪೀಡಿತ ಜಿಲ್ಲೆ 1500 ಅಡಿ ಆಳಕ್ಕೆ ಹೋದರೆ ಬೋರ್ವೆಲಲ್ಲಿ ನೀರು ಸಿಗ್ತಾ ಇದ್ದಂಥ ಜಿಲ್ಲೆಯಲ್ಲಿ ಇವತ್ತು ನನಗೆ ಹೆಮ್ಮೆ ಆಗ್ತದೆ ಕೇವಲ 70-80 ಅಡಿಗೆ ನೀರಿದೆ ಬಾವಿಗಳಲ್ಲಿ ನೀರಿದೆ ರೈತನ ಹೊಲದಲ್ಲಿ ನೀರಿದೆ ರೈತನ ಬಾವಿಯಲ್ಲಿ ನೀರಿದೆ ಇದು ಇದಕ್ಕಿಂತ ನಮಗೆ ಸಾರ್ಥಕ ಭಾವ ಏನು ಬೇಕು ಒಬ್ಬ ಚುನಾಯಿತ ಪ್ರತಿನಿಧಿ ಇದಾದ ಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ 16 ವರ್ಷ ಆಯಿತು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಇರಲಿಲ್ಲ 2015-16 ನಾನು ಮಂಜೂರಾತಿ ಮಾಡಿಸಿದ್ದೆ ಹಿಂದಿನ ಸರ್ಕಾರ ನಾನು ಶಾಸಕನಾಗಿದ್ದಾಗ ಆದರೆ ಸಮ್ಮಿಶ್ರ ಸರ್ಕಾರ ಬಂದ ಮೇಲೆ ಮಂಜೂರಾತಿ ಆಗಿದ್ದಂಥ ಬಜೆಟ್ನಲ್ಲಿ ಇದ್ದಂಥ ನಮ್ಮ ಕಾಲೇಜನ್ನು ಬಿಟ್ಟು ಕ್ಯಾಬಿನೆಟ್ನಲ್ಲಿ ಅವರು ಕನಕಪುರ ಒಂದು ತಾಲೂಕಿಗೆ ವೈದ್ಯಕೀಯ ಕಾಲೇಜನ್ನು ತೆಗೆದುಕೊಂಡು ಹೊರಟೋದ್ರು ಭಾಳ ದೊಡ್ಡ ಹೋರಾಟ ಆಯ್ತು ಅದು ನಾನು ಒಬ್ಬ ವೈದ್ಯನಾಗಿ ಮತ್ತು ಇನ್ನೂ ಕೂಡ ಅದಕ್ಕೆ ಬಲವಾದ ಕಾರಣ ನನ್ನ ತಾಯಿಯವರು ಇದೇ ಊರಿನಲ್ಲಿ ಇದೇ ನಮ್ಮ ಮನೆಯಲ್ಲಿದ್ದರು 2004 ಅಕ್ಟೋಬರ್ 29 ಅವತ್ತು ಅವರಿಗೆ ತೀವ್ರ ಹೃದಯಾಘಾತ ಆಯಿತು ಇಲ್ಲಿಂದ ಅವ್ರನ್ನ ಕಾರಲ್ಲಿ ಕರ್ಕೊಂಡು ಹೋಗುವಷ್ಟೊತ್ತಿಗೆ ಅವರು ಕೊನೆ ಉಸಿರಿನ ಹೇಳಿದರು ಹತ್ತಿರದಲ್ಲಿ ಯಾವುದೂ ಆಸ್ಪತ್ರೆ ಇಲ್ಲ ಅವತ್ತಿನಿಂದ ನನಗೆ ಕೊರಗಿತ್ತು ಈ ಭಾಗದಲ್ಲಿ ಒಂದು ಒಳ್ಳೆಯ ಸುಸಜ್ಜಿತ ಆಸ್ಪತ್ರೆ ಮಾಡಬೇಕು ವೈದ್ಯಕೀಯ ಕಾಲೇಜ್ ಮಾಡಬೇಕು ನಂತರ ಯಾವ ತಾಯಂದರು ಕೂಡ ಚಿಕಿತ್ಸೆ ಸಿಗದೆ ಸಾವಾಗಬಾರ್ದು ಇದು ನನಗೆ ಭಾವನಾತ್ಮಕವಾದಂಥ ವಿಷಯ ಆಗಿತ್ತು ಅದಕ್ಕೋಸ್ಕರ ನಾನು ಅವತ್ತು ಕೂಡ ಮಾನ್ಯ ಕುಮಾರಸ್ವಾಮಿ ಹತ್ರ ಹೋಗಿ ಕೇಳ್ಕೊಂಡೆ ನಾನು ನೀವು ಹಣ ಏನು ಈ ಸಲ ಮಂಜೂರಾತಿ ಮಾಡಿದಿರಿ ಅವ್ರಿಗೆ ಅರ್ಧ ಕೊಡಿ ನಮ್ಮ ಚಿಕ್ಕಬಳ್ಳಾಪುರದು ಅರ್ಧ ಕೊಡಿ 3 ವರ್ಷ ಆಗಲಿ 4 ವರ್ಷ ಆಗಲಿ ವೈದ್ಯಕೀಯ ಕಾಲೇಜ್ ಅವರು ಭಾಳ ತೀಕ್ಷ್ಣವಾಗಿ ಇಲ್ಲ ಅದಾಗೋದಿಲ್ಲ ಒಂದು ರೂಢಾಗಿ ಹೇಳಿ ಕಳಿಸ್ಬಿಟ್ರು ನಾನು ಅವತ್ತು ತೀರ್ಮಾನ ಮಾಡಿದೆ ನಾನು ಈ ಪಕ್ಷದಲ್ಲಿ ನೀನು ಇರಬಾರ್ದು ಈ ಸಮ್ಮಿಶ್ರ ಸರ್ಕಾರ ಈ ರಾಜ್ಯಕ್ಕೆ ಇರಬಾರ್ದು ನಾನು ಚಿಕ್ಕಬಳ್ಳಾಪುರಕ್ಕೆ ವೈದ್ಯಕೀಯ ಕಾಲೇಜ್ ತಗೊಂಡು ಹೋಗಲೇಬೇಕು ನಂದು ಓನ್ಲಿ ಕಂಡೀಷನ್ ಹೊಸ ಸರ್ಕಾರ ಆಗುವಾಗ ನನ್ನ ಸರ್ಕಾರಿ ವೈದ್ಯಕೀಯ ಕಾಲೇಜ್ ನನಗೆ ಬೇಕು